ಮಾನವ ಸಂಪನ್ಮೂಲವೇ ಒಂದು ಪ್ರಮುಖ ಶಕ್ತಿಯಾಗಿ ಬಳಸಿಕೊಳ್ಳತಕ್ಕಂತ ನಮ್ಮ ಸಂಘಟನೆಯಲ್ಲಿ ನಾಯಕತ್ವ ಗುಣಗಳನ್ನು ನಾವು ಯಾವ ರೀತಿ ಬೆಳೆಸಿಕೊಳ್ಳಬೇಕು ಯಾವ ರೀತಿ ಅದನ್ನ ವಿನಿಯೋಗ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಒಂದು ಸೆಷನ್ ಅನ್ನು ನಾನು ಮಾಡೋದಕ್ಕೆ ಬಯಸುತ್ತೇನೆ ನಿಮಗೆ ಯಾವುದು ಗೊತ್ತಿಲ್ಲದೇ ಇರಂತ ವಿಚಾರ ನಾನು ಹೇಳೋದಿಲ್ಲ ಆದರೆ ಅದನ್ನು ಮತ್ತಷ್ಟು ಅನುಷ್ಠಾನ ಮಾಡಿಕೊಂಡಷ್ಟು ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ದೃಷ್ಟಿಕೋನದಿಂದ ನಾಯಕತ್ವದ ಬಗ್ಗೆ ಒಂದೆರಡು ಹೇಳೋದಕ್ಕೆ ಬಯಸುತ್ತೇನೆ ಮುಖ್ಯವಾಗಿ ನಾಯಕತ್ವ ಅಂದ ಕೂಡಲೇ ನಮಗೆ ಯಾರು ಮಾದರಿ ಆಗ್ತಾರೆ ನರೇಂದ್ರ ಮೋದಿ ಅವರ ಮಾದರಿ ಆಗ್ತಾರೆ ಅಥವಾ ಯಾವುದೋ ಒಬ್ಬ ಕ್ರಿಕೆಟ್ ಕ್ಯಾಪ್ಟನ್ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ಅಥವಾ ಟಾಟಾ ಬಿರ್ಲಾ ಅವರ ಬಗ್ಗೆ ಆಲೋಚನೆ ಮಾಡ್ತೇವೆ ಆ ರೀತಿ ಯೋಚನೆ ಮಾಡಿಕೊಂಡು ನಾಯಕತ್ವ ಆ ರೀತಿಯಲ್ಲಿ ಸಮೀಕರಣಗೊಳಿಸಿಕೊಳ್ಳುತ್ತೇವೆ ಆದರೆ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಯೋಜನೆಯಲ್ಲಿ ನಾಯಕತ್ವ ಅಂತಂದ್ರೆ ಆ ರೀತಿಯ ಐಕಾನ್ಗಳಲ್ಲ ನಾವೆಲ್ಲರೂ ಎಕ್ಸ್ಟೆನ್ಷನ್ ವರ್ಕರ್ಸ್ ವಿಸ್ತರಣಾ ಕಾರ್ಯಕರ್ತರು ವಿಸ್ತರಣಾ ಕಾರ್ಯಕರ್ತರು ಅಂದ್ರೆ ಏನು ಒಂದು ವಿಷಯವನ್ನು ಜನರಿಗೆ ಮುಟ್ಟಿಸುವಂತವರು ಈ ವಿಸ್ತರಣಾ ಕಾರ್ಯಕರ್ತರು ಅಂತ ಹೇಳಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಭಾಷೆಯಲ್ಲಿ ಎಕ್ಸ್ಟೆನ್ಷನ್ ವರ್ಕರ್ಸ್ ಅಂತ ಹೇಳ್ತಾರೆ ನಾವು ಜನರ ಜೊತೆ ಇದ್ದು ಜನರೊಡನೆ ಕೆಲಸ ಮಾಡಿ ಜನರಿಗೆ ಸ್ವತ್ತನ್ನು ಕೊಟ್ಟು ಬರುವಂತವರು ಕ್ಯಾಟಲಿಸ್ಟ್ ಅಂತ ಹೇಳಿ ಒಂದು ಮಾತಿದೆ ಕ್ಯಾಟಲಿಸ್ಟ್ ಅಂದ್ರೆ ಇವತ್ತು ಎನ್ಝೈಮ್ಸ್ ನಮ್ಮ ಶರೀರದಲ್ಲಿ ಎನ್ಝೈಮ್ಸ್ ಇದೆ ಈ ಎನ್ಝೈಮ್ಸ್ ಗಳು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ ಅದರಿಂದ ಏನು ರಿಯಾಕ್ಷನ್ ಆಗೋದಿಲ್ಲ ಆದ್ರೆ ರಿಯಾಕ್ಷನ್ ಮಾಡೋದಕ್ಕೆ ಅದು ಶಕ್ತಿಯನ್ನು ಕೊಡ್ತದೆ ಎನ್ಝೈಮ್ ಕಿಣ್ವಗಳು ಅಂತ ಹೇಳ್ತಾರೆ ಆ ಎನ್ಝೈಮ್ಸ್ ನಿಂದಾಗಿ ನಮ್ಮ ಶರೀರದಲ್ಲಿ ಅನೇಕ ಜೈವಿಕ ಕ್ರಿಯೆಗಳಾಗುತ್ತೆ ಆದರೆ ಎನ್ಝೈಮ್ಸ್ ಎಲ್ಲಿಯೂ ಕೂಡ ಅದು ತನ್ನಿಂದ ಏನು ಬದಲಾಗೋದಿಲ್ಲ ಹೀಗೆ ಎಕ್ಸ್ಟೆನ್ಷನ್ ವರ್ಕರ್ ಕೂಡ ಹಾಗೆ ಅವನು ಜನರ ಜೊತೆ ಇರ್ತಾನೆ ಜನರಲ್ಲಿ ಬದಲಾವಣೆ ತರ್ತಾನೆ ಮತ್ತೆ ಅವನು ಸರಿದು ಹೊರಟೋಗ್ತಾನೆ ಎಕ್ಸ್ಟೆನ್ಷನ್ ವರ್ಕರ್ ಬಗ್ಗೆ ಒಂದು ಬಹಳ ಅದ್ಭುತವಾದ ಮಾತಿದೆ ಒಬ್ಬ ಎಕ್ಸ್ಟೆನ್ಷನ್ ಲೀಡರ್ ಹೇಗಿರಬೇಕಂದ್ರೆ ಅವನು ಜನರೊಡನೆ ಕೆಲಸ ಮಾಡಬೇಕು ಜನರಿಗೆ ಕೆಲಸ ಮಾಡಿ ಜನರಿಗೆ ಸಾಧನೆ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡಬೇಕು ಅವನು ಪ್ರೇರಣೆಯನ್ನು ಕೊಡಬೇಕು ಪ್ರೇರಣೆಯನ್ನು ಕೊಟ್ಟ ನಂತರ ಅವರಿಗೆ ಸಾಧನೆ ಮಾಡೋದಕ್ಕೆ ಬೇಕಾದಂತ ಉಪಕರಣಗಳನ್ನು ಕೊಡಬೇಕು ಟೂಲ್ಸ್ ಕೊಡಬೇಕು ಟೂಲ್ಸ್ ಕೊಟ್ಟ ನಂತರ ಅವರನ್ನ ಸಾಧನೆ ಮಾಡೋದನ್ನ ನಿಕಟವಾಗಿ ಗಮನಿಸಬೇಕು ಫಾಲೋ ಅಪ್ ಮಾಡಬೇಕು ಮಾನಿಟರ್ ಮಾಡಬೇಕು ಆ ಎಲ್ಲ ಸಾಧನೆ ಮಾಡಿದ ಮೇಲೆ ನೋಡಿ ಸಾಧನೆ ಮಾಡಕ್ಕೆ ಜನರ ಜೊತೆ ಇದ್ದು ಅವರಿಗೆ ಪ್ರೇರಣೆ ಕೊಟ್ಟು ಟೂಲ್ಸ್ ಕೊಟ್ಟು ಮಾನಿಟರ್ ಮಾಡಿ ಅವನು ಸಾಧನೆ ಮಾಡಿದ ಮೇಲೆ ಎಲ್ಲ ಸಾಧನೆ ನೀನು ಅದ್ಭುತವಾಗಿ ಮಾಡಿದೀಯ ಅಂತ ಅವನಿಗೆ ಬೆನ್ನು ತಟ್ಟಿ ಅಲ್ಲಿಂದ ಹೊರಟೋಗ್ಬೇಕು ಸಾಧನೆ ಮಾಡಿದ್ದು ನೀನೇ ನಾನಲ್ಲ ಸಾಧನೆ ಮಾಡಿದ್ದು ನೀನೇ ನಾನಲ್ಲ ಅಂತ ಹೇಳಿಕೊಂಡು ಅವನು ಅಲ್ಲಿಂದ ಸರಿದು ಹೋಗ್ಬೇಕು ಹೀಸ್ ಅ ವೆರಿ ಗುಡ್ ಎಕ್ಸ್ಟೆನ್ಷನ್ ವರ್ಕರ್ ಯಾರು ಸಾಧನೆ ಮಾಡಿ ನನಗೆ ಪ್ರಶಸ್ತಿ ಬರಲಿ ನನಗೆ ಹಾರ ಹಾಕಲಿ ನನಗೆ ಕಿರೀಟ ಕೊಡಲಿ ಅಥವಾ ನನ್ನನ್ನು ಗೌರವಿಸ್ಲಿ ಗೌರವಿಸ್ಲಿ ನಾನು ಮಾಡಿದ್ದೇನೆ ನಾನು ಮಾಡ್ತೇನೆ ಅಂತ ಯಾರು ಹೇಳ್ತಾನೋ ಈಸ್ ನಾಟ್ ಅನ್ ಎಕ್ಸ್ಟೆನ್ಷನ್ ವರ್ಕರ್ ಅವನು ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾನೆ ಅವನು ಜನರಿಗಾಗಿ ಮಾಡ್ತಾ ಇಲ್ಲ ಅಂತ ನಮ್ಮ ಎಕ್ಸ್ಟೆನ್ಷನ್ ಫಿಲಾಸಫಿಲಿ ನಾವು ಹೇಳ್ತೇವೆ ಇವತ್ತು ಯೋಜನೆ ಮಾಡ್ತಾ ಇರೋದು ಕೂಡ ಎಕ್ಸ್ಟೆನ್ಷನ್ ವರ್ಕ್ಗೆ ನಾವು ಜನರನ್ನ ಅವ್ರನ್ನ ಸಂಘ ಮಾಡ್ತೇವೆ ಅವರಿಗೆ ತಿಳುವಳಿಕೆ ಕೊಡ್ತೇವೆ ತಿಳುವಳಿಕೆ ಕೊಟ್ಟು ಅವರಿಗೆ ಟೂಲ್ಸ್ ಕೊಡ್ತೇವೆ ಅಂದರೆ ಅವರಿಗೆ ಪ್ರಗತಿ ನಿಧಿ ಕೊಡಿಸ್ತೇವೆ ಸರ್ಕಾರದ ಸಬ್ಸಿಡಿ ಕೊಡಿಸ್ತೇವೆ ಎಲ್ಲ ಮಾಡ್ತೇವೆ ಮತ್ತೆ ಅವರಿಗೆ ಮಾಡಿ ಮಾಡಿ ಅಂತ ಮಾನಿಟ್ರಿ ಮಾಡ್ತೇವೆ ಸಾಲ ಕಟ್ಟಿ ಕಟ್ಟಿ ಅಂತ ಹೇಳ್ತೇವೆ ಅಲ್ಲಿಗೆ ನಮ್ಮ ಎಕ್ಸ್ಟೆನ್ಷನ್ ಜಾಬ್ ಮುಗಿಯುತ್ತೆ ಮತ್ತೆ ನಾವು ನಾಯಕರಾಗಲಿಕ್ಕೆ ಟ್ರೈ ಮಾಡ್ತೇವೆ ಅಂದರೆ ನಾನು ಮಾಡಿದ್ದೇನೆ ಹಾಗೆ ಮಾಡಿದ್ದೇನೆ ಈಗ ಒಂದು ಹೇಳಿ ನಾನು ಮಾಡಿಸ್ತೇನೆ ನಾನು ನೋಡ್ಕೊಳ್ತೇನೆ ಈ ಆ್ಯಟಿಟ್ಯೂಡಿಂದ ಹೊರಗೆ ಬಂದು ಅವನು ಮಾಡ್ತಾನೆ ಅವನು ನೋಡ್ಕೊಳ್ತಾನೆ ಅವನು ಹೇಗೆ ಬೆಳಿತಾನೆ ಅಂತ ಹೇಳಿದಾಗ ನಮ್ಮ ನಾಯಕತ್ವ ಗುಣಗಳು ಹೆಚ್ಚು ಪ್ರಚಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ನಾನು ಅದಕ್ಕಾಗಿ ಯಾವಾಗಲೂ ಹೇಳ್ತೇನೆ ನಾನು ಯಾವುದೇ ಕಡೆ ಬಂದರೆ ದಯವಿಟ್ಟು ನನಗೆ ಹಾರ ಹಾಕಬೇಡಿ ಸನ್ಮಾನ ಮಾಡಬೇಡಿ ಇದು ಎಕ್ಸ್ಟೆನ್ಷನ್ ವರ್ಕರಿಗೆ ಭೂಷಣ ಅಲ್ಲ ಅವನೇನನ್ನು ಅದರಿಂದ ತಗೊಳ್ಬಾರ್ದು ಅವನು ತಗೊಳ್ಬಾರ್ದು ಈ ಶುಡ್ ನಾಟ್ ಟೇಕ್ ನನಗೆ ಕುರ್ಚಿ ಹಾಕಿ ಮಾಲೆ ಹಾಕಿ ಶಾಲ್ ಹಾಕಿ ಇದು ಇರಬಾರ್ದು ಎಕ್ಸ್ಟೆನ್ಷನ್ ವರ್ಕರಿಗೆ ಸೊ ನಾಯಕತ್ವ ನಾವು ಕ್ಷೇತ್ರ ಫೀಲ್ಡಿನಲ್ಲಿ ವರ್ಕ್ ಮಾಡುವವರಿಗೆ ಮುಖ್ಯವಾಗಿ ಜನರ ಅಭಿವೃದ್ಧಿಯೇ ನಮ್ಮ ಗುರಿ ನಮ್ಮ ಸಾಧನೆ ನಮ್ಮ ಇರುವು ಕೂಡ ಅದಕ್ಕೋಸ್ಕರವೇ ಇಲ್ಲದಿದ್ದರೆ ವಿ ಆರ್ ಇರ್ರಿಲೆವೆಂಟ್ ನಾವು ಅಲ್ಲಿಗೆ ಸಂಬಂಧವೇ ಇಲ್ಲ ಈ ಒಂದು ಪರಿಕಲ್ಪನೆಯೊಳಗೆ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಆದ್ದರಿಂದ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳೋದು ಎಕ್ಸ್ಟೆನ್ಷನ್ ವರ್ಕರ್ಗೆ ಬಹಳ ಕಷ್ಟ ಯಾಕೆಂದರೆ ಮನುಷ್ಯನಲ್ಲಿ ಒಂದು ಸಣ್ಣ ಆಸೆ ಇರುತ್ತೆ ಒಂದು ಸಣ್ಣ ನಿರೀಕ್ಷೆ ಇರುತ್ತದೆ ಮತ್ತು ಒಂದು ಅವನಲ್ಲಿ ಎಲ್ಲರಲ್ಲಿ ಇರ್ತದೆ ಎಲ್ಲ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲರಲ್ಲಿಯೂ ಅದು ಇರ್ತದೆ ಆ ನಿರೀಕ್ಷೆಯನ್ನು ಬದಿಗಿಟ್ಟು ಸಮಾಜಕ್ಕೆ ಬೆಳವಣಿಗೆಗೆ ಕಾರಣಕರ್ತನಾಗುವಂಥವನು ಉತ್ತಮ ನಾಯಕನಾಗ್ತಾನೆ ನಾವು ಧರ್ಮಸ್ಥಳದ ಒಂದು ಸಿಪಾಯಿಗಳಾಗಿ ಧರ್ಮಸ್ಥಳದ ಕಾರ್ಯಕರ್ತರಾಗಿ
ನಾವು ಖಂಡಿತವಾಗಿ ನಮ್ಮ ಹತ್ರ ಜನ ಬರಬೇಕು ಅಂತ ಹೇಳೋದಕ್ಕಿಂತ ನಮ್ಮ ಸಂಸ್ಥೆಯಿಂದ ಜನರು ಪ್ರಯೋಜನ ಪಡೆಕೊಳ್ಳಬೇಕು ಅಂತಕಂತ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳಬೇಕು ಅನೇಕ ಬಾರಿ ನಾವು ಗುರಿಯ ಬಗ್ಗೆ ಮಾತಾಡ್ತೇವೆ ಗುರಿಯಲ್ಲಿ ಮೂರು ತರದ ಗುರಿಗಳಿವೆ ಒಂದು ಪರ್ಸನಲ್ ಗೋಲ್ಸ್ ನನ್ನ ಜೀವನದಲ್ಲಿ ನಾನು ಏನಾಗಬೇಕು ನಾನು ಇಷ್ಟು ಸಾಧನೆ ಮಾಡಬೇಕು ಮನೆ ಕಟ್ಟಬೇಕು ಇತ್ಯಾದಿ ಅದು ಬಹಳ ಒಳ್ಳೆಯದು ಅದು ಇಟ್ಕೊಳ್ಳಬೇಕು ಎರಡನೇದಾಗಿ ಇನ್ಸ್ಟಿಟ್ಯೂಷನಲ್ ಗೋಲ್ಸ್ ನನ್ನಿಂದ ನನ್ನ ಸಂಸ್ಥೆಗೆ ಏನು ಬದಲಾವಣೆ ಆಗಬೇಕು ಅದು ಇನ್ಸ್ಟಿಟ್ಯೂಷನ್ ನಮ್ಮ ಸಂಸ್ಥೆಗೆ ಗುರಿಗಳೇನು ಮೂರನೇದಾಗಿ ನ್ಯಾಷನಲ್ ಗೋಲ್ಸ್ ರಾಷ್ಟ್ರೀಯ ಗುರಿಗಳೇನು ಇವಾಗ ಒಂದು ಉದಾಹರಣೆ ಕೊಡ್ತೇನೆ ನಾನು ಮನೆ ಕಟ್ಟಿಸಬೇಕು ನಾನು ಹಾಗಾಗಬೇಕು ಹೀಗಾಗಬೇಕು ಅದು ನನ್ನ ವೈಯಕ್ತಿಕ ಅದು ಎಲ್ಲರಿಗೂ ಅರ್ಥ ಆಗ್ತದೆ ಇನ್ಸ್ಟಿಟ್ಯೂಷನಲ್ ಗುರಿ ನಮ್ಮ ಇನ್ಸ್ಟಿಟ್ಯೂಷನಲ್ ಗೋಲ್ ಏನಂದರೆ ಜನರು ಇನ್ನಷ್ಟು ಸಬಲೀಕೃತರಾಗಬೇಕು ಜನರಲ್ಲಿ ಆತ್ಮವಿಶ್ವಾಸ ಬರಬೇಕು ಜನರಿಗೆ ನಾವು ಕೊಟ್ಟಂಥ ಸೌಲಭ್ಯಗಳನ್ನು ಅವರು ಸಮಯ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಅವರು ಬೆಳಿಬೇಕು ಅದರ ಜೊತೆಯಲ್ಲಿ ನಾವೇನು ಟೂಲ್ಸ್ ಕೊಟ್ಟಿದ್ದೇವೆ ಅದೊಂಥರ ಎನ್ಝೈಮ್ ಥರ ನಮಗೆ ವಾಪಸ್ ಬರಬೇಕು ನಾವು ಸಾಲ ಕೊಡ್ತೇವೆ ವಾಪಸ್ ಬರಬೇಕು ಇಷ್ಟು ನಮ್ಮ ಗುರಿ ಸೊ ಇನ್ಸ್ಟಿಟ್ಯೂಷನಲ್ ಗುರಿ ಅಷ್ಟು ನಾವು ಸಿಂಪಲ್ ಆಗಿಟ್ಕೊಂಡಿದ್ದೇವೆ ಇನ್ನು ನ್ಯಾಷನಲ್ ಗೋಲ್ಸ್ ನಾವು ಮಾಡುವಂಥ ಚಟುವಟಿಕೆಗಳು ನಾವಂದರೆ ನಾವು ರಾಷ್ಟ್ರೀಯ ಗುರಿಗಳು ರಾಷ್ಟ್ರದ ಒಳ್ಳೆತನಕ್ಕಾಗಬೇಕೇ ಹೊರತು ರಾಷ್ಟ್ರಕ್ಕೆ ಕಷ್ಟ ಆಗುವಂಥ ಗುರಿಗಳನ್ನು ನಾವು ಇಟ್ಕೊಳ್ಬಾರ್ದು ಸೊ ಕೆಲವು ಆ್ಯಂಟಿ ನ್ಯಾಷನಲ್ ಗೋಲ್ಸ್ ಇಟ್ಕೊಳ್ತಾರೆ ಅದನ್ನು ನಾನು ಹೇಳಬೇಕಾದಿಲ್ಲ ಸೊ ರಾಷ್ಟ್ರದ ಗುರಿಗಳು ನಮ್ಮ ಸಂಸ್ಥೆಯ ಗುರಿಗಳು ಮತ್ತು ನಮ್ಮ ವೈಯಕ್ತಿಕ ಗುರುಗಳು ಇದನ್ನು ಸಮೀಕರಿಸುವಂಥದ್ದು ಇದನ್ನು ಬೆರೆಸುವಂಥದ್ದೇ ನಾಯಕನಲ್ಲಿರ್ತಕ್ಕಂಥ ಬಹಳ ದೊಡ್ಡ ಗುಣ ಅವನಿಗೆ ಇಫ್ ಯು ಕ್ಯಾನ್ ಕಂಬೈನ್ ಹಿಸ್ ಪರ್ಸನಲ್ ಗೋಲ್ಸ್ ವಿತ್ ದಟ್ ಆಫ್ ಹಿಸ್ ಇನ್ಸ್ಟಿಟ್ಯೂಷನಲ್ ಗೋಲ್ಸ್ ಇದು ಎರಡನ್ನ ಅವನು ಸೇರಿಸಿಕೊಳ್ಳಿಕ್ಕೆ ಸಾಧ್ಯ ಆದರೆ ಅವನು ಹಿ ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಲೀಡರ್ ನಾನು ಯಾವಾಗಲೂ ಹೇಳ್ತೇನೆ ಸಂಸ್ಥೆ ಬೆಳೆದ್ರೆ ನಾವು ಬೆಳಿತೇವೆ ಅಂತ ಸಂಸ್ಥೆ ಬೆಳೆದಿದ್ರೆ ನಾವು ಬೆಳೆಯೋದಿಲ್ಲ ಸಂಸ್ಥೆ ಬೆಳೆದ್ರೆ ನಾವು ಬೆಳಿತೇವೆ ಅಂತ ನಾನು ಯಾವಾಗಲೂ ಹೇಳ್ತೇನೆ ನಮ್ಮ ಗುರಿಗಳು ವೈಯಕ್ತಿಕವಾದ್ದೇನೂ ಇಲ್ಲ ಫಸ್ಟ್ ಆಫ್ ಆಲ್ ವಿ ಆರ್ ಎಕ್ಸ್ಟೆನ್ಷನ್ ವರ್ಕರ್ ಒಬ್ಬ ವಿಸ್ತರಣಾ ಕಾರ್ಯಕರ್ತ ವಿಸ್ತರಣಾ ಕಾರ್ಯಕರ್ತನಿಗೆ ಅವನು ವೈಯಕ್ತಿಕವಾಗಿ ಯಾವುದು ಆಸೆ ಪಡೋದಿಲ್ಲ ಆ್ಯಂಡ್ ನಮ್ಮ ಸಂಸ್ಥೆ ಕೂಡ ಒಂದು ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ನಮಗೆ ಕೂಡ ಸಂಸ್ಥೆ ಕೂಡ ಏನು ವೈಯಕ್ತಿಕವಾದ ಆಸೆ ಇಲ್ಲ ಹಾಗಿರುವಾಗ ನಮ್ಮ ಆಸೆ ನಿರೀಕ್ಷೆಯನ್ನು ನಮ್ಮ ಸಂಸ್ಥೆಯ ಆಸೆ ನಿರೀಕ್ಷೆಯೊಟ್ಟಿಗೆ ಬೆರೆಸಿದರೆ ಇಟ್ ವಿಲ್ ಬಿ ಎ ವೆರಿ ಪವರ್ಫುಲ್ ಟೂಲ್ ಫಾರ್ ಡೆವಲಪ್ಮೆಂಟ್ ಆದ್ದರಿಂದ ನಮ್ಮ ನಾಯಕತ್ವ ಗುಣಗಳನ್ನು ನಾವು ನಮ್ಮ ಸಂಸ್ಥೆಯ ಗುಣಗಳೊಟ್ಟಿಗೆ ಬೆರೆಸಬೇಕು ಅವರು ಒಳ್ಳೆಯದಾದರೆ ಅವರ ಗುರಿಗಳು ಸಾಧನೆ ಆದರೆ ನಮಗೆ ಸಾಧನೆ ಆಗ್ತದೆ ಅಂತ ಹೇಳುವಂಥದ್ದು ಒಬ್ಬ ನಾಯಕನಾದವನಿಗೆ ನಾಲ್ಕು ಸ್ಟ್ರೆಂಥ್ಸ್ ಬೇಕು ಒನ್ ಈಸ್ ನಾಲೆಡ್ಜ್ ಅವನ ಹತ್ರ ಜ್ಞಾನ ಇರಬೇಕು ಜ್ಞಾನ ಅಂದರೆ ಅದು ನಾನು ಹೇಳಿದ್ನಲ್ಲ ಅದು ಸುತ್ತೋಲೆಗಳನ್ನು ಅವನು ಅಧ್ಯಯನ ಮಾಡ್ತಾನೇ ಇರಬೇಕು ಒಬ್ಬ ಪ್ರಾಜೆಕ್ಟ್ ಆಫೀಸರ್ ಒಬ್ಬ ಡೈರೆಕ್ಟರ್ ಅವನಿಗೆ ಇಫ್ ಯು ಡಸಂಟ್ ನೋ ಅಬೌಟ್ ಸರ್ಕ್ಯುಲರ್ಸ್ ದೆನ್ ಅವನಿಗೆ ಖಂಡಿತವಾಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಸೊ ನಾಲೆಡ್ಜ್ ಎರಡನೇದಾಗಿ ಅಂದರೆ ಆ ನಾಲೆಡ್ಜಲ್ಲಿ ಒಂದು ಸರ್ಕ್ಯುಲರ್ ಆದರೆ ನಾಲೆಡ್ಜು ಸುತ್ತೋಲೆಗಳಿಂದ ಬರ್ತದೆ ನಾಲೆಡ್ಜು ವಯಸ್ಸಿನಿಂದ ಬರ್ತದೆ ನಾಲೆಡ್ಜು ಅನುಭವದಿಂದ ಬರ್ತದೆ ನಾಲೆಡ್ಜು ವಾತಾವರಣದಿಂದ ಬರ್ತದೆ ನಾಲೆಡ್ಜು ಸ್ನೇಹಿತರಿಂದ ಬರ್ತದೆ ನಾಲೆಡ್ಜು ಹಿರಿಯರಿಂದ ಬರ್ತದೆ ಅಂದರೆ ಸಂಸ್ಥೆಯಲ್ಲಿ ದುಡಿಯುವಂಥ ಮೇಲರಿಂದ ಬರ್ತದೆ ಸೊ ಎಲ್ಲರಿಂದನೂ ಕಲಿಯುವಂಥ ಒಂದು ಗುಣ ನಾಲೆಡ್ಜನ್ನು ಬೆಳೆಸ್ಕೊಳ್ಬೇಕು ನಾಲೆಡ್ಜನ್ನು ಜನರಿಗೆ ತಲುಪಿಸ್ಲಿಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಸಂವಹನ ಕಲೆ ಸಂವಹನ ಕಲೆ ಅದು ಮಾತನಾಡುವಂಥದ್ದು ಇರ್ಬೋದು ನನ್ನ ನಡವಳಿಕೆಯಿಂದ ಇರ್ಬೋದು ಕೆಲವರು ಮಾತಾಡೋದಿಲ್ಲ ಅವರು ಅವರು ನಿಂತ ನಿಲುವಿನಲ್ಲೇ ಅವರು ಕನ್ವೆ ಮಾಡ್ತಾ ಇರ್ತಾರೆ ಅವರು ಮಾತಾಡೋದಿಲ್ಲ ಕೆಲವರು ಬರವಣಿಗೆಯಲ್ಲಿ ಕನ್ವೆ ಮಾಡ್ತಾರೆ ಕೆಲವರು ಮಾತಿನಿಂದ ಕನ್ವೆ ಮಾಡ್ತಾರೆ ಕೆಲವರು ತಮ್ಮ ವ್ಯಕ್ತಿತ್ವದಿಂದ ಕನ್ವೆ ಮಾಡ್ತಾರೆ ಸಂವಹನ ಕಲೆ ಮೂರನೇದಾಗಿ ವೈಯಕ್ತಿಕ ಪರ್ಫಾರ್ಮೆನ್ಸ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅಂತ ನಾವು ಹೇಳ್ತೇವೆ ನಾವು ನಾಯಕರಾಗಿದ್ದಾಗ ನಾವು ಕಷ್ಟಪಟ್ಟರೆ ಬೇರೆಯವರಿಗೆ ಕಷ್ಟಪಡಲಿಕ್ಕೆ ಪ್ರೇರಣೆ ಆಗ್ತದೆ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅದು ಉತ್ತಮ ನಾಯಕತ್ವ ಆಗ್ತದೆ ಎಲ್ಲರಿಗೂ ಅದನ್ನು ಮಾಡಲಿಕ್ಕೆ ಆಗಲ್ಲ ಬಟ್ ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಪರ್ಫಾರ್ಮೆನ್ಸ್ ನಾಲ್ಕನೇದಾಗಿ ಕೆಪ್ಯಾಸಿಟಿ ಟು ರಿವ್ಯೂ ನಾವು ಪ್ರತಿಯೊಂದು ನಮ್ಮ ಕೆಲಸವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಹೇಗಾಗಿದೆ ಏನಾಗಬೇಕಾಗಿತ್ತು ಏನಾಯಿತು ಈ ಪರಿಶೀಲನಾ ಗುಣವನ್ನು ಬೆಳೆಸಿಕೊಂಡ್ರೆ ಅವನು ಉತ್ತಮ ನಾಯಕನಾಗ್ತಾನೆ ಉತ್ತಮ ನಾಯಕನಲ್ಲಿ ನಾಲ್ಕು ಗುಣಗಳಿರ್ತದೆ ಅವನಲ್ಲಿ ಜ್ಞಾನ ಇರಬೇಕು
ಅವನಲ್ಲಿ ಸಂವಹನ ಕಲೆ ಇರಬೇಕು, ಅವನಲ್ಲಿ ಸಾಧನೆ ಮಾಡುವಂತ ವೈಯಕ್ತಿಕ ಗುಣ ಇರಬೇಕು ಮತ್ತು ತಾನು ಮಾಡಿರತಕ್ಕಂತ ಕೆಲಸವನ್ನ ರಿವ್ಯೂ ಮಾಡುವಂತ ಒಂದು ಕ್ಷಮತೆ ಅವನಲ್ಲಿ ಇರಬೇಕು. ಆಲ್ರೆಡಿ ನೀವು ನಾಯಕರಾಗಿದ್ದೀರಾ, ಅಂದ್ರೆ ಯೋಜನಾಧಿಕಾರಿಗಳಂದ್ರೆ ನಾಯಕರು, ನಿರ್ದೇಶಕ ಅಂದ್ರೆ ನಾಯಕ, ನಾವೆಲ್ಲರೂ ನಾಯಕರೇ. ಬಟ್ ನಮಗೆ ಬೇಕಾಗುವಂತ ನಾಯಕತ್ವ ಎಕ್ಸ್ಟೆನ್ಷನ್ ವರ್ಕರ್ ಗೆ ಬೇಕಾಗಿರುವಂತ ನಾಯಕತ್ವ. ಅದಾದ್ರೆ ಏನು ಬೇಕು? 10 ಈ ನಾಯಕತ್ವ ಎಕ್ಸ್ಟೆನ್ಷನ್ ವರ್ಕರ್ ಗೆ ಇರಬೇಕಾದಂತ ನಾಯಕತ್ವಗಳು ಯಾವುದು? 1 ಪ್ಲಾನಿಂಗ್. ಇವತ್ತು ಏನು ಕೆಲಸ ಮಾಡಬೇಕು, ನಾಳೆ ಏನು ಕೆಲಸ ಮಾಡಬೇಕು, ನಮ್ಮ ಹುಡುಗರು ಏನು ಕೆಲಸ ಮಾಡಬೇಕು, ನಾನು ನಮ್ಮ ಸಂಘದವರು ಏನು ಕೆಲಸ ಮಾಡಬೇಕು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯುವರ್ ಸಕ್ಸಸ್. ನೆಕ್ಸ್ಟ್ ಮೋಟಿವೇಶನ್. ನೀವು ಪ್ಲ್ಯಾನ್ ಮಾಡೋದನ್ನು ನಿಮ್ಮ ಸಿಬ್ಬಂದಿಗಳು ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರಿಗೆ, ಯು ಶುಡ್ ಕೀಪ್ ದೆಮ್ ಮೋಟಿವೇಟೆಡ್ ಆಲ್ ದ ಟೈಮ್. ಎವ್ರಿಬಡಿ ಶುಡ್ ಪ್ಲ್ಯಾನ್ ಆ್ಯಂಡ್ ಎವ್ರಿಬಡಿ ಶುಡ್ ರಿಮೈನ್ ಮೋಟಿವೇಟೆಡ್. 3 ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆಗಳ ಪರಿಹಾರ. 4 ಟೈಮಿಂಗ್. ನಿಮ್ಮ ನಿರ್ಧಾರಗಳು, ನಿಮ್ಮ ಮಾರ್ಗದರ್ಶನ, ನೀವು ಮಾಡುವಂಥ ಕೆಲಸಗಳು ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸ ಮಾಡುವಂಥದ್ದು. 5 ಎಂಪತಿ. ಎಂಪತಿ ಅಂದರೆ ಸಂವೇದನೆ, ಅಂದರೆ ಫೀಲಿಂಗ್ ಫಾರ್ ಅದರ್ಸ್. 6 ವ್ಯಾಲ್ಯೂ ಬೇಸ್ಡ್ ವರ್ಕ್. ವ್ಯಾಲ್ಯೂ ಬೇಸ್ಡ್ ವರ್ಕ್ ಅಂದರೆ ಮೌಲ್ಯಾಧಾರಿತ ಕೆಲಸಗಳು. ನೆಕ್ಸ್ಟ್ ಗ್ರೂಪ್ ಕಾನ್ಸೆಪ್ಟ್. ನನ್ನ ಜೊತೆಯಲ್ಲಿ ನನ್ನ ಪರಿವಾರ ಉಂಟಲ್ಲ, ದಟ್ ಈಸ್ ಗ್ರೇಟ್. ಸೇವಾ ಪ್ರತಿನಿಧಿ ಗ್ರೇಟ್, ಮೇಲ್ವಿಚಾರಕ ಗ್ರೇಟ್, ಆಡಿಟರ್ ಗ್ರೇಟ್, ಯೋಜನಾಧಿಕಾರಿ ಗ್ರೇಟ್, ಐ ಆಮ್ ಓನ್ಲಿ ಎ ಮೆಂಬರ್. ಇದು ಪರಿವಾರ ಅನ್ನುವಂಥ ಒಂದು ಚಿಂತನೆ. ಇದರಿಂದಾಗಿ ಲೀಡರ್ಶಿಪ್ ಬೆಳೆಯುತ್ತೆ, ಕಡಿಮೆ ಆಗೋದಿಲ್ಲ. ನಿಮಗೆ ನಿಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ, ನಿಮ್ಗೆ ಕಡಿಮೆ ಆಗೋದಿಲ್ಲ. ವೆನ್ ಯು ಗಿವ್ ಅಪರ್ಚುನಿಟಿ ಟು ಅದರ್ಸ್ ಟು ಪರ್ಫಾರ್ಮ್ ಆ್ಯಂಡ್ ಟು ಟೇಕ್ ಕ್ರೆಡಿಟ್, ದಟ್ ಅಪರ್ಚುನಿಟಿ ವಿಲ್ ಕಮ್ ಟು ಯು. 8 ರಿಪೋರ್ಟಿಂಗ್. ಇದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ವರದಿ ಮಾಡುವಂಥದ್ದು. ಯು ಶುಡ್ ರಿಪೋರ್ಟ್ ಇನ್ ಎ ಸಿಂಪಲ್ ಮ್ಯಾನರ್ ಆ್ಯಂಡ್ ಫ್ಯಾಕ್ಚುಯಲ್ ರಿಪೋರ್ಟ್. ಇರುವಂಥ ಸತ್ಯ ಸಂಗತಿಯನ್ನು ಸರಳವಾಗಿ ಹೇಳೋದನ್ನು ಕಲ್ತ್ಕೊಳ್ಬೇಕು. 9 ಸೀಕಿಂಗ್ ಅಡ್ವೈಸ್. ನೀವು ಬೇರೆಯವರಿಂದ ಸಲಹೆ ಮಾರ್ಗದರ್ಶನ ಪಡೆಯೋದಕ್ಕೆ ಯಾವತ್ತೂ ಹಿಂಜರಿಬಾರದು. 10 ಯು ಟೇಕ್ ದ ಡಿಸಿಷನ್, ನಿರ್ಧಾರಗಳನ್ನು ಮಾಡಿ. ಸೊ ಹೀಗೆ 10 ಪಾಯಿಂಟ್ಗಳನ್ನು ಇಟ್ಟುಕೊಂಡ್ರೆ ನೀವು ಉತ್ತಮ ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿ ನಮ್ಮ ಯೋಜನೆ ಇನ್ನೊಂದಿಷ್ಟು ಅನೇಕ ನಾಯಕರುಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.